ಹರಿ ಓಂ. ನಮಃ ಸರ್ವೇಭ್ಯಃ. ಅದ್ಯ ವ್ಯಾಕರಣಶಾಸ್ತ್ರ ಪ್ರವೇಶ ಕಕ್ಷಾಯಾಃ ನವಮಂ ದಿನ. ಇದಾನಿಂ ಅಗ್ರಿಮ ವಿಷಯಃ ಕಃ ಇತಿ ಚೇತ್, ತತ್ರ ಇದಂ ಶಾಸ್ತ್ರಂ ಶಬ್ದಶಾಸ್ತ್ರಂ ಇತಿ ವಯಂ ಜಾನೀಮಃ. ತತ್ರ ಶಬ್ದಶಾಸ್ತ್ರೇ ತತ್ರ ಆಧಾರಃ ಕಃ ಇತಿ ಚೇತ್, ತತ್ರ ವರ್ಣಾಃ ಏವ ಆಧಾರಃ ಭವತಿ. ಅತ್ರ ವರ್ಣಾಃ ವಿನಾವರ್ಣಂ ತತ್ರ ಶಬ್ದಶಾಸ್ತ್ರಮೇವ ನಾಸ್ತಿ ಖಲು. ಅತಃ ತರ್ಹಿ ಅಸ್ಮಿನ್ ಶಾಸ್ತ್ರೇ ವರ್ಣವ್ಯವಹಾರಃ ಸರ್ವತ್ರ ಭವತಿ ಏವ. ತರ್ಹಿ ಕಥಂ ವರ್ಣವ್ಯವಹಾರಃ ಅತ್ರ ಶಾಸ್ತ್ರೇ ಭವತಿ ಇತಿ ಅಸ್ಮಾಭಿಃ, ಇತ್ಯುಕ್ತೆ ಅಸ್ಮಾಭಿಃ ವೈಯಾಕರಣೈಃ ಜ್ಞಾತವ್ಯಂ ಭವತಿ. ಸೊ ಬೇಸಿಕಲಿ ಹೌ ವಿ ನೀಡ್ ಟು ನೋ ಹೌ ದ ಲೆಟರ್ಸ್ ಆರ್ ಆಕ್ಚುಲಿ ಇಂಡಿಕೇಟೆಡ್ ಆರ್ ನೋಟೇಟೆಡ್ ಇನ್ ಅವರ್ ಶಾಸ್ತ್ರ. ಸೊ ವಿ ನೀಡ್ ಟು ನೋ ಹೌ ದ ವ್ಯವಹಾರ ಆಫ್ ವರ್ಣಾಸ್ ಹ್ಯಾಪನ್. ತತ್ರ ಪೂರ್ವಂ ಅತ್ರ ಶಾಸ್ತ್ರೇ ನೋ ಚೇತ್ ಭಾಷಾಯಾಂ ಕೇ ವರ್ಣಾಃ ಸಂತಿ ಇತಿ ಏಕವಾರಂ ಪಶ್ಯಾಮಃ. ಅತ್ರ ಮಾಹೇಶ್ವರ ಸೂತ್ರಾಣಿ ತತ್ರ ಸರ್ವೇ ವರ್ಣಾಃ ಭವಂತಿ ಇತಿ ವಯಂ ಜ್ಞಾತವಂತಃ. ಕೇಚನ ವರ್ಣಾಃ ತತ್ರ ನಾ ಸಂತಿ, ಕೇಚನ ವರ್ಣಾಃ ತತ್ರ ಸಂತಿ, ಕೇಚನ ವರ್ಣಾಃ ತತ್ರ ಲುಪ್ತಾಃ ಭವಂತಿ, ತೇ ಸರ್ವಮಪಿ ತತ್ರ ದ್ವಿತೀಯ ಅಭ್ಯಾಸೇ ವಯಂ ಕೃತವಂತಃ. ತತ್ರ ಫೋರಂ ಮಧ್ಯೆ ದ್ವಿತೀಯ ಅಭ್ಯಾಸೇ ಅಯಮೇವ ವಿಷಯಃ ಅಸ್ತಿ. ಪುನಃ ತತ್ರ ಮಾತೃಕಾಪಾಠಃ ಇತಿ ಏತಾವತ್ ಪರ್ಯಂತಂ ಅಸ್ಮಭಿಃ ಅಧೀತಃ ಆಸೀತ್. ತತ್ರ ಮಾತೃಕಾಪಾಠಃ ಏವಮೇವ ಆಸೀತ್. ತತ್ರ ಅ ಇ ಉ ಲು ಎ ಐ ಓ ಔ. ಪುನಃ ವರ್ಗೀಯ ವ್ಯಂಜನಾನಿ ತತ್ರ ಕಖ ಗಗ್ಗ ಗ ಚಚ್ಛ ಜಜ ಞ ಟಠ ಡಡ ಣ ತಥ ದದ ನ ಪಫ ಬಬ ಮ ಏವಂ. ಪಂಚವಿಂಶತಿ ವರ್ಗೀಯ ವ್ಯಂಜನಾನಿ. ಪುನಃ ಅಂತಸ್ಥಾಃ ಯರಲವ. ಪುನಃ ಊಷ್ಮವರ್ಣಾಃ ಸಶಸಃ. ಪುನಃ ಅಯೋಗವಾಹಃ ಏವಂ ಅನುಸ್ವಾರಃ ವಿಸರ್ಗಃ ಜಿಹ್ವಾಮೂಲೀಯಃ ಉಪದ್ಮಾನೀಯಃ. ಏವಂ ಏತೆ ವರ್ಣಾಃ ಸಂತೀತಿ ಜ್ಞಾತವಂತಃ. ಸೊ ವಾಟ್ ಯು ಸೀ ಆನ್ ದ ರೈಟ್ ಹ್ಯಾಂಡ್ ಸೈಡ್, ದಟ್ಸ್ ಆಕ್ಚುಲಿ ಜನರಲಿ ಕಾಲ್ಡ್ ಎಸ್ ಮಾತೃಕ ಪಾಠ. ಯು ವಿಲ್ ನಾಟ್ ಸಿ ದಟ್ ಅಯೋಗವಾಹಾಸ್ ಇನ್ ದಟ್ ಲಿಸ್ಟ್. ಅಂಡ್ ವಾಟ್ ಯು ಸಿ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಅ ಮಹೇಶ್ವರ ಸೂತ್ರಂಸ್. ಸೊ ಇನ್ ಅವರ್ ಶಾಸ್ತ್ರ ವಿ ಆಲ್ವೇಸ್ ರೆಫರ್ ಟು ಮಹೇಶ್ವರ ಸೂತ್ರಂಸ್. ವಿ ನೆವರ್ ಕೇರ್ ವಾಟ್ ಈಸ್ ದರ್ ಇನ್ ದ ಮಾತೃಕ ಪಾಠ. ಸೊ ದಟ್ ವಿ ಲರ್ನ್ಡ್ ಸೋ ಫಾರ್. ಓಕೆ, ಬಟ್ ವಿ ರೆಫರ್ ಟು ಇಟ್ ಟು ಸಮ್ ಎಕ್ಸ್ಟೆಂಟ್, ಬಟ್ ನಾಟ್ ದಿಸ್ ನಾಟ್ ಅವರ್ ಮೈನ್ ರೆಫರೆನ್ಸ್. ಮೈನ್ ಅವರ್ ಮೈನ್ ರೆಫರೆನ್ಸ್ ಈಸ್ ಆಲ್ವೇಸ್ ಮಹೇಶ್ವರ ಸೂತ್ರಂಸ್ ಇನ್ ದ ಶಾಸ್ತ್ರ. ಅಂಡ್ ಇನ್ ದ ಮಾತೃಕ ಪಾಠ ಮಯ ತತ್ರ ಪ್ಲುತವರ್ಣಾಃ ಅಪಿ ತತ್ರ ಯೋಜಿತಾಃ ಸಂತಿ. ವಸ್ತುತಃ ತತ್ರ ಮಾತೃಕ ಪಾಠೆ ಅ ಇ ಏವಮೇವ ತತ್ರ ವ್ಯವಹಾರಃ ಭವತಿ. ತತ್ರ ಪ್ಲುತ ವರ್ಣಾನಾಂ ಜ್ಞಾನಂ ತತ್ರ ನ ಭವತಿ, ಪರಂತು ಪ್ಲುತವರ್ಣಾಃ ಸಂತಿ ಇತಿ ಜ್ಞಾತವ್ಯಂ. ಸೊ ತರ್ಹಿ ಇದಾನಿಂ ವರ್ಣಾನಾಂ ವ್ಯವಹಾರಃ ಕಥಂ ಭವತಿ ಇತಿ ಪೃಚ್ಛಾಮಶ್ಚೇತ್, ಅತ್ರ ಉಚ್ಚಾರಣಂ ಕಥಂ ಇತಿ ವಯಂ ಅಗ್ರೇ ಪಶ್ಯಾಮಃ. ಸ್ಥಾನಾನುಗುಣಂ ಪ್ರಯತ್ನಾನುಗುಣಂ ತತ್ರ ಉಚ್ಚಾರಣಂ ಕಥಂ ಭವತಿ ಇತಿ ಅತ್ರ ಇದಾನಿಂ ಅತ್ರ ತಸ್ಯ ಚರ್ಚಾ ಇದಾನಿಂ ನ ಭವತಿ. ಪರಂತು ಕೇ ವರ್ಣಾಃ ಅತ್ರ ಭಾಷಾಯಾಂ ಸಂತಿ, ತಥೈವ ಕೇ ವರ್ಣಾಃ ಮಹೇಶ್ವರ ಸೂತ್ರೇಷು ಸಂತಿ ಏತತ್ ಜ್ಞಾಸ್ಯಾಮಃ. ತತ್ರ ಸರ್ವೇ ಸ್ವರಾಃ ತತ್ರ ಹ್ರಸ್ವಸ್ವರಾಃ ಸರ್ವೇ ಅಪಿ ಮಹೇಶ್ವರ ಸೂತ್ರೇಷು ಭವಂತಿ. ತತ್ರ ಏಕಾರ ಐಕಾರ ಓಕಾರ ಔಕಾರಯೋಃ ದೀರ್ಘಸ್ವರಾಃ ಇವ ತತ್ರ ಮಹೇಶ್ವರ ಸೂತ್ರೇಷು ಭವಂತಿ. ಪುನಃ ವರ್ಗೀಯ ವ್ಯಂಜನೇಷು ಸರ್ವಾಣಿ ವ್ಯಂಜನಾನಿ ತತ್ರ ಮಹೇಶ್ವರ ಸೂತ್ರಾಣಿ ಸೂತ್ರೇಷು ಭವಂತಿ. ಅಂತಸ್ಥಾಃ ಸರ್ವೇ ಅಪಿ ಯರಲವ ಚತ್ವಾರಃ ಅಪಿ ತತ್ರ ವರ್ಣಾಃ ಮಹೇಶ್ವರ ಸೂತ್ರೇಷು ಭವಂತಿ. ಪುನಃ ಊಷ್ಮವರ್ಣಾಃ ಚತ್ವಾರಃ ಅಪಿ ಮಹೇಶ್ವರ ಸೂತ್ರೇಷು ಭವಂತಿ. ತರ್ಹಿ ಕೇ ವರ್ಣಾಃ ನ ಭವಂತಿ, ದೀರ್ಘವರ್ಣಾಃ ಇತ್ಯುಕ್ತೆ ಯತ್ರ ವರ್ಣದ್ವಯಂ ವಾ ತದಧಿಕಂ ವಾ ಭವತಿ ತತ್ರ ಏಕಃ ಏವ ವರ್ಣಃ ತತ್ರ ಮಹೇಶ್ವರ ಸೂತ್ರೇಷು ಭವಂತಿ. ಅತ್ರ ಆ ಇತ್ಯತ್ರ ಕೇವಲ ಹ್ರಸ್ವಾಕಾರಃ ಏವ ತತ್ರ ಮಹೇಶ್ವರ ಸೂತ್ರೇಷು ಭವಂತಿ. ತದ್ ಜ್ಞಾತಂ ತದಗ್ರೆ ಅನುಸ್ವಾರಃ ವಿಸರ್ಗಃ ಪುನಃ ಜಿಹ್ವಾಮೂಲಿಯಃ ಉಪದ್ಮಾನೀಯಃ ಏತೇ ವರ್ಣಾಃ ತತ್ರ ಮಹೇಶ್ವರ ಸೂತ್ರೇಷು ನ ಭವಂತಿ. ತಥಾಪಿ ತೇಷಾಂ ವರ್ಣಾನಾಂ ಕಾರ್ಯಂ ತು ವ್ಯಾಕರಣಶಾಸ್ತ್ರೇ ತತ್ ಕಾರ್ಯಂ ತು ಭವತಿ. ತದ್ವತೇವ ತೇಷಾಂ ಪ್ರಯೋಗಃ ನೋ ಚೇತ್ ತೇಷಾಂ ಉಚ್ಚಾರಣಂ ತು ಭಾಷಾಯಾಂ ಅಸ್ತಿ ಇತಿ ಕಾರಣೇನ ಅತ್ರ ಅಯೋಗವಾಹಃ ಇತಿ ಉಚ್ಯತೆ. ಅಯೋಗವಾಹಃ ನಾಮ ಏತೇಷಾಂ ಯೋಗಃ ಮಹೇಶ್ವರ ಸೂತ್ರೇಷು ನಾಸ್ತಿ,
ತಥಾಪಿ ಕಾರ್ಯಂ ವಹಂತಿ ಏತೆ ಇತಿ ಕಾರಣೇನ ಅಯೋಗವಾಹಃ ಇಟ್ಸ್ ಅಯೋಗ ಇತ್ಯುಕ್ತೆ ತಸ್ಯ ಯೋಗಃ ಮಹೇಶ್ವರ ಸೂತ್ರೇಷು ನಾಸ್ತಿ ತಥಾಪಿ ಕಾರ್ಯಂ ವಹಂತಿ ಏತೆ ವರ್ಣಾಃ ಇತಿ ಕಾರಣೇನ ಅಯೋಗವಾಹಃ ಇತಿ ಉಚ್ಯಂತೆ. ಪುನಃ ಅತ್ರ ಪುನಃ ವೇದೇಶು ಕ್ವಚಿತ್ ದುಸ್ಪೃಷ್ಟ ಲಕಾರಃ ಅಪಿ ಸ್ವೀಕ್ರಿಯತೆ ಯತ್ರ ಮಂಗಳ ಇತ್ಯತ್ರ ತಥಾ ಅಗ್ನಿಮೇಳೆ ಇತ್ಯತ್ರ ತತ್ರ ದುಸ್ಪೃಷ್ಟ ಲಕಾರಃ ಭವತಿ ಸಹ ಲಕಾರಃ ಅಪಿ ಕ್ವಚಿತ್ ಅಯೋಗವಾಹ ರೂಪೇಣ ಸ್ವೀಕ್ರಿಯತೆ. ತಥೇಪ ಯಮವರ್ಣಾಃ ಇತಿ ಭವಂತಿ ಕಖ ಗಗ್ಗಾಂ ಏತೇಷಾಂ ಚತುರ್ನಾಂ ಯಮವರ್ಣ ರೂಪಾಣಿ ಅಪಿ ಭವಂತಿ ತೇ ಯಮವರ್ಣಾಃ ಅಪಿ ಅಯೋಗವಾಹಃ ಇತ್ಯೇವ ಉಚ್ಯಂತೆ. ಪರಂತು ಇದಾನಿಂ ತೇಷಾಂ ಪಠನಂ ಅಧ್ಯಯನಂ ನೋ ಚೇತ್ ತೇಷಾಂ ಜ್ಞಾನಂ ತು ಇದಾನಿಂ ಅತ್ರ ನಾಸ್ತಿ. ದುಸ್ಪೃಷ್ಟ ಲಕಾರಸ್ಯ ತಥಾ ಯಮವರ್ಣಾನಾಂ ಅತ್ರ ವ್ಯವಹಾರಃ ನೋ ಚೇತ್ ತಸ್ಯ ಅಧ್ಯಯನಂ ಅತ್ರ ನಾಸ್ತಿ. ಅತ್ರ ಚತುರ್ನಾಮೇವ ಅಯೋಗವಾಹಾನಾಂ ವಯಂ ಜ್ಞಾನಂ ಪ್ರಾಪ್ನುಮಃ. ತದೇಕಂ. ಪುನಃ ಲಕಾರಸ್ಯ ದೀರ್ಘ ವರ್ಣಃ ನಾಸ್ತಿ. ಅತ್ರ ಲಕಾರಃ ಹ್ರಸ್ವಃ ಭವತಿ ಪ್ಲುತಃ ಭವತಿ ಮಧ್ಯೆ ದೀರ್ಘರೂಪಂ ನಾಸ್ತಿ ಪ್ರಥಮಂ. ಪುನಃ ಏಕಾರ ಐಕಾರ ಓಕಾರ ಔಕಾರಾಣಾಂ ಹ್ರಸ್ವವರ್ಣಾಃ ನ ಸಂತಿ. ಸೊ ದರ್ ಇಸ್ ನೋ ಹ್ರಸ್ವವರ್ಣಸ್ ಫಾರ್ ದೀಸ್ ಫೋರ್ ಲೆಟರ್ಸ್. ದೇ ಹ್ಯಾವ್ ಓನ್ಲಿ ಟೂ, ಬೇಸಿಕಲಿ ಫಾರ್ ಲುಕಾರ ವಿ ಹ್ಯಾವ್ ಓನ್ಲಿ ಟೂ ಲುಕಾರಸ್, ಅಂಡ್ ಫಾರ್ ಏಕಾರ ಐಕಾರ ಓಕಾರ ಔಕಾರ ವಿ ಹ್ಯಾವ್ ಓನ್ಲಿ ಟೂ ವೆರೈಟೀಸ್. ಒನ್ ಈಸ್ ದೀರ್ಘ ಅಂಡ್ ಅದರ್ ಒನ್ ಈಸ್ ಪ್ಲುತ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಟ್ಸ್ ವಾಟ್ ವಿ ನೀಡ್ ಟು ನೋ ಅಟ್ ದಿಸ್ ಪಾಯಿಂಟ್. ಅಗ್ರೆ ಎತ್ತಷಾಂ ವರ್ಣಾನಾಂ ವ್ಯವಹಾರಃ ಕಥಂ ಭವತಿ, ಹೌ ಡು ಯು ವಾಂಟ್ ಟು ಇಫ್ ಯು ವಾಂಟ್ ಟು ಸೇ ಸಂಬಡಿ ದಿಸ್ ಪರ್ಟಿಕ್ಯುಲರ್ ಲೆಟರ್ ವಿಚ್ ವೇರ್ ಐ ಎಮ್ ಪಾಯಿಂಟಿಂಗ್, ಆರ್ ದಿಸ್ ಪರ್ಟಿಕ್ಯುಲರ್ ಲೆಟರ್ ವೇರ್ ಐ ಎಮ್ ಪಾಯಿಂಟಿಂಗ್, ರೈಟ್? ಹೌ ಯು ವಾಂಟ್ ಟು ಕನ್ವೇ ದಟ್ ಐ ಎಮ್ ರೆಫರಿಂಗ್ ಟು ದಿಸ್ ಲೆಟರ್, ಆರ್ ಐ ಎಮ್ ರೆಫರಿಂಗ್ ಟು ಸಮ್ ಯಾ ಲೆಟರ್, ಐ ಎಮ್ ರೆಫರಿಂಗ್ ಟು ದಿಸ್ ಲೆಟರ್. ಸೊ ಹೌ ಡು ಯು ಸೇ ದಟ್? ಸೊ ದರ್ ಆರ್ ಫ್ಯೂ ವೇಸ್ ಟು ಡೂ ಆರ್ ಟು ಕನ್ವೇ ದಟ್ ಪರ್ಟಿಕ್ಯುಲರ್ ಲೆಟರ್ಸ್. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ನೆಕ್ಸ್ಟ್ ಒನ್. ತತ್ರ ವರ್ಣ ವ್ಯವಹಾರ ಕಥಂ ಭವತಿ ಚೇತ್, ಉದಾಹರಣ ಆ ಇತಿ ಸ್ವೀಕುರ್ಮಃ ಚೇತ್ ಕೇವಲ ಆ ಇತಿ ವಕ್ತುಂ ಶಕ್ನುಮಃ. ಆ ಇ ಉ ನೋ ಚೇತ್ ಕ ಚ ಟ ತ ಯ ವ ಹ ಶ ಸ ಏವಂ ಸಾಕ್ಷಾತ್ ವರ್ಣಸ್ಯ ಉಚ್ಚಾರಣೆ ಮೇದ್ ಭವತಿ, ತೇನ ಉಚ್ಚಾರಣೇನೇವ ತಸ್ಯ ವರ್ಣಸ್ಯ ವ್ಯವಹಾರ ಶಕ್ಯತೆ. ತಥೈವ ತತ್ರ ಮಹೇಶ್ವರ ಸೂತ್ರೇಷು ತಾದೃಶ ವ್ಯವಹಾರ ಅಸ್ತಿ. ತದ ಹಾಯ ವರ ಲ ಕ ಫ ತತ್ರ ಸರ್ವತ್ರ ಅಪಿ ಸಾಕ್ಷಾತ್ ವರ್ಣ ಉಚ್ಚಾರಣ ಮೇದಸ್ತಿ, ತದೇವ ತತ್ರ ದತ್ತಂ ವರ್ತತೆ. ಪರಂತು ಶಾಸ್ತ್ರೇಷು ಕ್ವಚಿತ್ ಸೂತ್ರೇಷು ವಾ ನೋ ಚೇತ್ ವ್ಯಾಖ್ಯಾನೇಷು ವಾ ಪಶ್ಯಾಮ ಚೇತ್ ತತ್ರ ಭಿನ್ನ ರೀತ್ಯಾ ಅಪಿ ವರ್ಣವ್ಯವಹಾರಃ ಭವತಿ. ಕಥಂ ಆ ಇತ್ಯತ್ರ ಆ ವರ್ಣಃ ಇತಿ ಕ್ವಚಿತ್ ದೃಶ್ಯತೆ, ಆ ಅಕ್ಷರಂ ಇತಿ ಕ್ವಚಿತ್ ದೃಶ್ಯತೆ, ಏವಮಪಿ ವ್ಯವಹಾರಃ ಶಕ್ಯತೆ. ಏವ ಎತಾದೃಶ ವರ್ಣ ವ್ಯವಹಾರಾರ್ಥಮೇವ ಚೇತ್ ವರ್ಣಾತ್ಕಾರಃ ಇತಿ ಏಕಂ ವಾರ್ತಿಕಂ ಭವತಿ. ತೇನ ವರ್ಣ ವ್ಯವಹಾರೇ ಕಾರ ಇತಿ ಶಕ್ಯತೆ ಇತಿ ಅರ್ಥ ಅತ್ರ ಅರ್ಥಃ ಭವತಿ. ಅತ್ರ ಏತತ್ತು ವಾರ್ತಿಕಂ, ಅತ್ರ ವಾ ಇತಿ ವಿಕಲ್ಪಾರ್ಥೇ ವಾ ಇತಿ ನ, ಅತ್ರ ಏತತ್ ವಾರ್ತಿಕಂ ಅಸ್ತಿ, ತತ್ರ ವರ್ಣಾತ್ಕಾರಃ ಇತಿ ವಾರ್ತಿಕಂ. ಸೊ ಕಥಂ ಭವತಿ, ಯದಿ ಯಕೋಪಿ ವರ್ಣಃ ಭವತಿ ಸಹ ವರ್ಣಃ ಪ್ಲಸ್ ಕಾರ ಇತಿ ಪ್ರತ್ಯಯಂ ಯೋಜಯಾಮಃ ಚೇತ್ ತತ್ರ ಯದ್ ಭವತಿ ಯದ್ ರೂಪಂ ಭವತಿ ತದ್ ರೂಪಂ ತಸ್ಯ ವರ್ಣಸ್ಯ ವ್ಯವಹಾರಾರ್ಥಂ ಪ್ರಯೋಕ್ತುಂ ಶಕ್ಯಂ ಇತಿ ಅರ್ಥಃ. ಉದಾಹರಣಂ ಕಾರ ಇತಿ ಪ್ರತ್ಯಯಃ, ಉದಾಹರಣಂ ಅ ಕಾರಃ ಕ ಕಾರಃ ಇತ್ಯಾದಿ ಪ್ರಯೋಗಃ. ಸತ್ರ ಅ ಕಾರಃ ಆ ಕಾರಃ ಆ ಕಾರಃ ಇ ಕಾರಃ ಈ ಕಾರಃ. ಸೊ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ವಾಟ್ ಎವರ್ ಲೆಟರ್ ಯು ಆ್ಯಡ್ ಬಿಫೋರ್ ಟು ಇಟ್ ದಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್. ಸೊ ಕಕಾರಃ, ಸೊ ವಿಲ್ ಸೇ ಕಕಾರ, ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಕ ಅಂಡ್ ಆ, ದೋ ವಿ ಹ್ಯಾವ್ ಟೂ ಲೆಟರ್ಸ್ ದ ಮಧ್ಯ ದ ಸೆಕೆಂಡ್ ಅಕಾರ ಇಸ್ ಫಾರ್ ಉಚ್ಚಾರಣಂ. ಸೊ ವಿಲ್ ಟೇಕ್ ಓನ್ಲಿ ಕ ಆಸ್ ದ ಜಸ್ಟ್ ಕಕಾರ ಅಲೋನ್ ವಿಲ್ ಟೇಕ್ ಇನ್ ದಟ್. ಸೊ ಲೈಕ್ ದಟ್ ವಿಲ್ ಟೇಕ್ ವೇರ್ ಎವರ್ ವ್ಯಂಜನಂ ಕಮ್ಸ್ ವಿ ಜಸ್ಟ್ ಆ್ಯಡ್ ಅಕಾರ ಆಸ್ ಅ ಉಚ್ಚಾರಣಾರ್ಥಂ. ಬಟ್ ಫಾರ್ ಸ್ವರಾಸ್ ವಿ ಡೋಂಟ್ ನೀಡ್ ಇಟ್, ಸೊ ವಿ ಡೈರೆಕ್ಟ್ಲಿ ಯೂಸ್ ಸ್ವರಾಸ್ ಆಸ್ ಇಟ್ ಈಸ್ ಬಿಫೋರ್ ಕಾರ ಟು ಫಾರ್ಮ್ ದೀಸ್ ಕೈಂಡ್ ಆಫ್ ವರ್ಡ್ಸ್. ಸೊ ವಿಲ್ ಸೇ ಲೈಕ್ ಅಕಾರ ಆಕಾರ ಅಕ ಆಕಾರ ಇಕಾರ ಈಕಾರ ಅಂಡ್ ಸೋ ಆನ್.
and similarly for kakara, khakara, gakara, ngakara, gakara, ngakara and so on. And similarly yakara, rakara, lakara, vakara and so on. And shakara, shakara, sakara, hakara and so on. But except ayogavahas. Because ayogavahas, they have their own names. Because these visarga or anuswara, they doesn't exist on its own. There is no individual pronunciation for its own. It always comes along with a swara or some vyanjanam, right? So in that cases, we never use kara pratyaya, because when you use kara pratyaya, we should actually use actual pronunciation of that word or letter. So these letters cannot be pronounced individually, so we generally don't use kara. So we actually use those specific names like anuswaraha, visargaha, jihva mooliyaha, upadmaniyaha. These four ayogavahas, they have their own names, but other than that, all other letters can be used with kara pratyaya. So, and if you get gunita aksharas like kakka, kikki, kukku and so on, you cannot say like kakara, kakara, kikara, kukara. Of course, technically it makes sense, because kikara means the one which makes ki sound is kikara. That's right. But still, we split them and we say like kakaraha, ikaraha. For ki, we say kakaraha plus ikaraha. And there is no, we have samyukta aksharas like ksha. So, we will not say kshakara. So, though it is technically correct, but still we split them and say it is kakaraha, shakaraha. So, like that we will split and we individually will take individual letters and we add kara pratyaya there. So, that is one thing. And there is another related vartikam that is specifically for the ra letter. For ra, varna will have the specific pratyaya. Tatra vartikam vartate radhipaha iti, radhipaha iti vartikam. Punaha rad ipaha. Atara ra varnat ipha pratyaha bhavati iti artaha. Atara ipha iti pratyaha. Udaharanam repaha iti udaharanam. Atara ra varnasya krite ipha pratyaha bhavitum arhati ataha repaha bhavati. Atara anyatra ಇಪ ಪ್ರತ್ಯಯ ನಾಭವತಿ ಅದರ ಕೇಪಃ ಖೇಪಃ ತಥಾ ನ ಉಚ್ಯತೆ ತತ್ರ ಸರ್ವತ್ರಾಪಿ ಕಕಾರಃ ಕಕಾರಃ ಪರಂತು ರಾವರ್ಣಸ್ಯ ಕೃತೆ ರೇಪಃ ಇತಿ ವ್ಯವಹಾರಃ ವರ್ತತೆ. ಅತ್ರ ಏತತ್ ಏತತ್ ಸ್ಮರ್ತವ್ಯಂ ಸರ್ವತ್ರಾಪಿ ಕಾರ ಪ್ರತ್ಯಯ ಭವತಿ ಸರ್ವತ್ರಾಪಿ ಇಪ ಪ್ರತ್ಯಯ ಭವತಿ ಇತಿ ನ. ಉದಾಹರಣಂ ಕ ಕಕಾರಃ ಇತ್ಯೇವ ಸರ್ವತ್ರ ವಕ್ತವ್ಯಂ ಇತಿ ನಾಸ್ತಿ. ಅತ್ರ ಕ ವರ್ಣಃ ನೋಚಿತ್ ಕ ಅಕ್ಷರಂ ನೋಚಿತ್ ಕ ಏವಂ ಭಿನ್ನ ಭಿನ್ನ ವ್ಯವಹಾರಃ ತತ್ರ ಭವಂತಿ ಇತಿ ಕಾರಣೇನ ಅತ್ರ ಅಯಂ ನಿಯಮಃ ವಿಕಲ್ಪೇನ ಭವತಿ. ಅಯಂ ಪ್ರತ್ಯಯಃ ಪ್ರತ್ಯಯಃ ವಿಕಲ್ಪೇನ ಭವತಿ. ನ ಕೇವಲಂ ಕಾರ ಪ್ರತ್ಯಯಃ ಇಪ ಪ್ರತ್ಯಯಃ ಅಪಿ ವಿಕಲ್ಪೇನ ಭವತಿ ಇತಿ ಜ್ಞಾತವ್ಯಂ. ಅತ್ರ ಸರ್ವದಾ ರೇಪಃ ಇತ್ಯೇವ ವಕ್ತವ್ಯಂ ಇತಿ ನಾಸ್ತಿ. ರಾ ವರ್ಣಃ ಇತ್ಯಪಿ ವಕ್ತುಂ ಶಕ್ನುಮಃ ನೋಚಿತ್ ರಾ ಇತ್ಯಪಿ ವಕ್ತುಂ ಶಕ್ನುಮಃ ನೋಚಿತ್ ರ ಅಕ್ಷರಂ ಇತ್ಯಪಿ ವಕ್ತುಂ ಶಕ್ನುಮಃ. ಅತಃ ಸರ್ವತ್ರ ಇಫ ಪ್ರತ್ಯಯಃ ಸರ್ವತ್ರ ಕಾರ ಪ್ರತ್ಯಯಃ ಭವತಿ ಇತಿ ನ. ತದೇಕಂ. ದ್ವಿತೀಯಂ ರಾಧೀಪಃ ಇತಿ ಏತತ್ತು ವೈಕಲ್ಪಿಕಮಸ್ತಿ ಇತಿ ಜ್ಞಾತಂ. ತದ್ವೈಕಲ್ಪಿಕಂ ಕಾರ ಪ್ರತ್ಯಯಸ್ಯ ಅಪಿ ವೈಕಲ್ಪಿಕಂ ಭವತಿ ತತ್. ಉದಾಹರಣಂ ರೇಫ ತತ್ರ ಇಫ ಪ್ರತ್ಯಯಃ ಇಫ ಪ್ರತ್ಯಯೇನ ರೇಫ ಇತಿ ಪ್ರಯೋಗಃ ಭವತಿ. ತತ್ರ ಇಪ ಪ್ರತ್ಯಯಃ ವೈಕಲ್ಪಿಕಃ ಇತಿ ಕಾರಣೇನ ತತ್ರ ಕಾರ ಪ್ರತ್ಯಯಃ ಅಪಿ ಭವಿತುಂ ಅರ್ಹತಿ. ಅತಃ ರಕಾರಃ ಇತ್ಯಪಿ ಸಾದರೂಪಮೇವ. ಅತಃ ಸರ್ವದಾ ಸರ್ವೈಃ ಪ್ರಾಯಶಃ ಚಿಂತಿತಂ ಯದ್ ಭವತಿ ರಾವರ್ಣಸ್ಯ ಸರ್ವದಾ ರೇಫಃ ಇತಿ ವ್ಯವಹಾರಃ ಕರಣೀಯಃ ಇತಿ ಭವತಿ ತಥಾ ನಾಸ್ತಿ. ತತ್ರ ಇಮೌ ಪ್ರತ್ಯಯೌ ವೈಕಲ್ಪಿಕೌ ಇತಿ ಕಾರಣೇನ ತತ್ರ ರೂಪದ್ವಯಂ ಭವತಿ ರಾವರ್ಣಸ್ಯ. ಅತಃ ಯಕಾರಃ ರಕಾರಃ ಲಕಾರಃ ವಕಾರಃ ಏತಾದೃಶಮಪಿ ವಕ್ತುಂ ಶಕ್ನುಮಃ. ತಥೈವ ಯಕಾರಃ ರೇಫಃ ಲಕಾರಃ ವಕಾರಃ ಏತಾದೃಶಮಪಿ ವಕ್ತುಂ ಶಕ್ನುಮಃ. ಅತಃ ವಿಕಲ್ಪೇನ ರಕಾರಃ ಇತಿ ಪ್ರಯೋಗಃ ಅಪಿ ಸಿದ್ಧ್ಯತಿ ಇತಿ ಜ್ಞಾತವ್ಯಂ. ಸೊ ತದ್ವತೇವ ವರ್ಗೀಯ ವ್ಯಂಜನಾನಾಂ ಕೃತೆ ಅಪಿ ಭಿನ್ನ ವ್ಯವಹಾರಃ ಭವತಿ. ಉದಾಹರಣಂ ಕಖ ಗಗ್ಗ ನ ಇತೇಷಾಂ ಪಂಚಾನಾಂ ಅಪಿ
कथं व्यवहारः भवति इति चेत् तत्र कवर्गः इति वदामः. कवर्गः इत्युक्ते तत्र पञ्च वर्णानां कृते कवर्गः इति व्यवहारः. कवर्गः, चवर्गः, टवर्गः, तवर्गः, पवर्गः. तत्र कवर्गे विद्यमानं प्रत्येकम् अवयवं यदस्ति तस्य कवर्गीयः इति व्यवहारः. इत्युक्ते कः ककारः कवर्गीयः, ककारः कवर्गीयः, गकारः कवर्गीयः, घकारः कवर्गीयः, नकारः कवर्गीयः. स कवर्गीयः इति चेत् तत्र अवयवस्य कवर्गीयः इति व्यवहारः, तत्र समुदायस्य कवर्गः इति व्यवहारः, प्रत्येकं वर्णस्य पुनः कवर्गीयः वर्णः ककारः इत्यपि वक्तुं शक्नुमः. अस्तु वा? तथैव चवर्गः, अत्र चवर्गः चवर्गीयाः, चवर्गीयाणां समुदायः चवर्गः इति उच्यते. तत्र चकारः चवर्गीयः चकारः, चकारः चवर्गीयः चकारः, एवं व्यवहारः शक्यते. एवमेव तत्र सर्वस्य व्यञ्जनस्य अपि, वर्गीयव्यञ्जनस्य अपि तादृश एव व्यवहारः भवति. एतत्तु सामान्यव्यवहारः, कवर्गः, कवर्गीयः, एवं सामान्यव्याख्यानेषु तादृशव्यवहारः दृश्यते. परन्तु सूत्रेषु कीदृशं भवति इति चेत् तत्र उदित् इति कश्चन प्रत्ययः तत्र भवति. अत्र उदित् उदित् प्रत्याहारनिर्माणं भवति. तेन एतेषां वर्गीयव्यञ्जनानां ग्रहणं तत्र भवति. कथम् इति चेत् हु इति प्रत्याहारः, तत्र कख गग्ग ङ एतेषां पञ्चवर्गीयव्यञ्जनानामपि ग्रहणं तत्र भवति. कु इति अत्र, तत्र ककारत्र उकारः अनुनासिकः, पुनः उपदेशे आजनुनासिक इत्यनेन तत्र लोपः भवति, तस्य इत्संज्ञा भवति, पुनः तस्य लोपः इत्यनेन लोपः भवति. केवलककारः एव तत्र तिष्ठति. अतः कु इति वदामः चेत् ककारः, ककारः, गकारः, घकारः, ङकारः, एतेषां पञ्चानां कवर्गीयाणां तत्र बोधः तत्र कु इति प्रत्याहारेण भवति. अत्र कु इति संज्ञा अपि भवति, प्रत्याहारः अपि भवति. तद्वतेव छु, टु, तु, पु एवम् एते प्रत्याहारः तत्र भवन्ति. परन्तु सामान्यतया तत्र अनुनासिक उच्चारणं न क्रियते, केवलं अननुनासिक निरनुनासिक उच्चारणमेव तत्र क्रियते. यथा कुचुटु तुपु इत्येवं, कु, तु, चु, तु, पु एवं निरनुनासिकप्रयोगः एव तत्र क्रियते. परन्तु अत्र अस्माभिः ज्ञातव्यं तत्र विद्यमानः उकारः अनुनासिकः इति. अतः यत्र यत्र सूत्रे कु इति उच्यते तत्र कवर्गः, नो चेत् कवर्गीयाणां ग्रहणं तत्र भवति इति ज्ञातव्यम्. छु इत्यत्र चवर्गीयाणां ग्रहणं भवति इति ज्ञातव्यम्. टु इत्यत्र टवर्ग्याणां ग्रहणं, तु इत्यत्र तवर्ग्याणां ग्रहणं, पु इत्यत्र पवर्ग्याणां ग्रहणम् इति ज्ञातव्यम्. अत्र एतादृशप्रत्याहाराः पञ्च एव भवन्ति, तेषाम् उदित् प्रत्याहाराः इति तस्य नाम भवति. अत्र कु इति उदित् प्रत्याहारः, छु इति उदित् प्रत्याहारः एवं ज्ञातव्यम्. अस्तु, धन्यवादः. वयम् अग्रिमकक्षायां मेलिष्यामः.